ರಾಜೇಶ್ವರ ನಮ್ಮ ಬಾಳನ್ನು ಬೆಳಗಿ. ಈ ಸಮಾಜದಲ್ಲಿ ಬಡವರಾದ ನಮಗೆ ಬದುಕು ಬಾಳಕ ನೀನೇ ತೋರಬೇಕು ತಂದೆ, ನೀನೇ ತೋರಬೇಕು. ಸಾಕಷ್ಟು ಕೂಲಿ ನಾಲಿ ಮಾಡಿದ ನನ್ನ ಪತಿದೇವರು, ಹಣವು ಕೂಡ ನನ್ನ ಮಕ್ಕಳ ಆರೋಗ್ಯಕ್ಕೆ ಸಾಲ್ತಾ ಇಲ್ಲ. ಅದೇ ರೀತಿ ಸಿಕ್ಕ ಸಿಕ್ಕ ಸ್ನೇಹಿತರಿಗೆ ಕೈ ಚಾಚುವಂತಾಗಿದೆ ನನ್ನ ಗಂಡನ ಪರಿಸ್ಥಿತಿ. ಮನೆಗೆ ಹೋದರೆ ನೆಮ್ಮದಿನೇ ಇಲ್ಲ. ಆದಷ್ಟು ಬೇಗ ನನ್ನ ಮಕ್ಕಳಿಗೆ ಆರೋಗ್ಯ ಭಾಗ್ಯ ಕೊಟ್ಟು ನೀನೇ ರಕ್ಷಿಸಬೇಕು ತಂದೆ, ನೀನೇ ರಕ್ಷಿಸಬೇಕು. ಪ್ರೇಮ ಇದೇನು ಆ ದೇವರಲ್ಲಿ ಮತ್ತೇನು ಬೇಡಿಕೊಂಡೆ? ಹಾಗಲ್ಲ ಸ್ವಾಮಿ, ನನ್ನ ಮಕ್ಕಳಿಗೆ ಆರೋಗ್ಯ ಭಾಗ್ಯ ಕೊಟ್ಟು ನಮ್ಮ ಬಾಳಿನಲ್ಲಿ ಸುಖ ಶಾಂತಿ ನೆಮ್ಮದಿ ಕೊಟ್ಟು ನನ್ನ ಪತಿದೇವರು ಹರಹತರಾಗುವಂತೆ ಮಾಡುವುದು ಆ ದೇವರಲ್ಲಿ ಭಕ್ತಿಯಿಂದ ಬೇಡಿಕೊಂಡೆ ನಾನು. ಪ್ರೇಮಾ, ನಮ್ಮ ಮಕ್ಕಳಿಗೆ ಆರೋಗ್ಯ ಭಾಗ್ಯವನ್ನು ಕರುಣಿಸು, ನಮ್ಮನ್ನು ಹಣವಂತರನ್ನಾಗಿ ಮಾಡೆಂದು ಕಂಡ ದೇವರಿಗೆ ಮತ್ತಷ್ಟು ಕೈ ಮುಗಿದರು. ಮತ್ತಷ್ಟು ಹಣ ಬೇಡುವಂತೆ ಕರುಣಿಸುತ್ತಿದ್ದಾನೆ ಆ ಭಗವಂತ. ಈಗಿರುವಾಗ ದೇವರನ್ನು ನಂಬಿ ನಡೆದರೆ ನಾವು ಹಣವಂತರಾಗಬಹುದೇ ಪ್ರೇಮ? ನಾವು ಹಣವಂತರಾಗಬಹುದೇ? ಆ ದೇವರ ಕೃಪೆ ಇದ್ದರೆ ಇಂದಲ್ಲ ನಾಳೆ ಆದರೂ ನಾವು ಹಣವಂತರ ಆಗೇ ಆಗುತ್ತೇವೆ. ಅದಕ್ಕೆಲ್ಲ ಕಾಲ ಕೂಡಿ ಬರಬೇಕಷ್ಟೇ. ಕಾಲ ಕೂಡಿ ಬರೋದು ಕನಸಿನ ಮಾತು. ಚೋಟು ಹೊಟ್ಟೆಗಾಗಿ ಗೇಡು ಬಟ್ಟೆಗಾಗಿ ಬಂಡ ಶ್ರೀಮಂತರ ಗುಲಾಮರಾಗಿ ದುಡಿದರು. ಸಮಯಕ್ಕೆ ಸರಿಯಾಗಿ ಸಂಬಳ ಕೊಡದೆ ಬಡವರ ಹೊಟ್ಟೆ ಮೇಲೆ ಬರೆ ಎಳೆದು ಬಡಿವಾರ ಮಾಡುತ್ತಿದ್ದಾರೆ ಈ ಶ್ರೀಮಂತರು. ಈಗಿರುವಾಗ ಬಡವರು ಉದ್ಧಾರ ಆಗುವ ಕಾಲ ಯಾವಾಗ ಕೂಡಿ ಬರುತ್ತೆ ಹೇಳ ಪ್ರೇಮ? ಅತ್ತಿಗೊಂದು ಕಾಲ ಆದ್ರೆ ಸೊಸೆಗೊಂದು ಕಾಲ ಇದ್ದಂತೆ. ಅದೇ ರೀತಿ ಈ ಬಡವರಿಗೂ ಒಂದು ಕಾಲ ಕೂಡಿ ಬಂದೇ ಬರುತ್ತದೆ. ನೀವು ಮುಂದೆ ನಡೆಯಿರಿ, ಪುತ್ರಿ ತೆಗೆದುಕೊಂಡು ಪ್ರೇಮ ಬೇಗನೆ ಹೊಲಕ್ಕೆ ಬಂದ್ಬಿಡಿ, ನಿನ್ನನ್ನು ಬಿಟ್ಟು ನನಗೆ ಹೋಗೋಕ್ಕಾಗಲ್ಲ. ಆಯ್ತು ಏನ್ರಿ ದಿಢೀರನೆ ಮತ್ತೆ ಬಂದು ಬಿಟ್ರಿ ನೀವು? ಪ್ರೇಮ ನಿನ್ನೇನ್ ಬಿಟ್ಟು ಹೋಗ ಮನಸ ಬರವಲ್ಲ, ಅದಕ್ಕೆ ಹೋಗ್ಬಿಡ ಮಾತ್ರ ಇಬ್ರು ಕೂಡಿ ಬಂದ ಜೋಡಿ ಭಯ ಮಾಡಿ. ಸಮಯದಲ್ಲಿ ಹೋಗಿ ಈಗ ಹಳೆ ಆಸೆ